ಸತೋಷ್, ನೀವು ಇನ್ನ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ? ನಾನು ಡಬ್ಬಿಂಗಿಗೆ ಹೊಸಬೇನಲ್ಲ, ತುಂಬ ವರ್ಷದಿಂದ ಡಬ್ಬಿಂಗ್ ಮಾಡ್ತಾ ಬಂದಿದ್ದೀನಿ. ಆಕ್ಚುಲಿ ನಾನು ವಾಯ್ಸ್ ಕ್ಲಿಪ್ಸಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಇದರಲ್ಲಿ ಏನಂತಾರೆ ಒಂಥರ ಹೊಸದಾಗಿದೆ ಅಂದರೆ, ನಾನು ಈ ಥರ ಯಾವತ್ತೂ ಡಬ್ ಮಾಡಿಲ್ಲ, ಅದು ನಿಮಗೆ ಗೊತ್ತಾಗುತ್ತೆ ಮುಂದೆ. ತುಂಬ ಕಡಿಮೆ ಡಬ್ಬಿಂಗ್ ಇರುತ್ತೆ, ಬಟ್ ವಿಭಿನ್ನವಾಗಿರುತ್ತೆ ಈ ಥರ ಈ ಸಿನಿಮಾದಲ್ಲಿ ನನ್ನ ಡಬ್ಬಿಂಗು. ಆ್ಯಕ್ಚುಲಿ ನನಗೂ ಇದು ಮೊದಲನೇ ಸಿನಿಮಾ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಯಾಕಂದರೆ ನಾವು ಇಬ್ಬರು ಜೊತೆಲಿ ಕುತ್ಕೊಂಡು ಬರೆದಿರೋ ಅಕ್ಷರಗಳನ್ನು ಇವರು ಡಬ್ಬಿಂಗ್ ಮಾಡ್ತಿದ್ದೀವಿ. ನಾವು ಹೆಂಗೆ ಮಾಡ್ಬೇಕು ಅಂದ್ಕೊಂಡಿದ್ದು, ಹಂಗೆ ಶೂಟ್ ಮುಗೀತು, ಈಗ ಡಬ್ಬಿಂಗ್ ಆಗ್ತಿದೆ, ಇನ್ನು ಉಳಿದಿರೋದೊಂದೇ ನಿಮ್ಮ ಮುಂದೆ ಬರೋದಷ್ಟೇ. ಸೊ ಕೆಲಸ ಅಂತೂ ಚೆನ್ನಾಗಿ ನಡೀತಾ ಇದೆ. ಸರ್, ಇದಕ್ಕೂ ಮುಂಚೆ ಡಬ್ಬಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಸಿನಿಮಾ? ನಾನು ಸುಮಾರು ಅಡ್ವರ್ಟೈಸ್ಮೆಂಟ್ಗಳಿಗೆ, ಆಮೇಲೆ ತೆಲುಗಿನಿಂದ ಕನ್ನಡಕ್ಕೆ ಬರೋ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ದೆ. ಆಮೇಲೆ ನಾನು ವಾಯ್ಸ್ ಓವರಲ್ಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ನಾನೇ ಓನ್ ಲೈನ್ಸ್ ಬರೆದು ಮಾಡ್ತಿರ್ತೀನಿ, ಅದಕ್ಕೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಡಬ್ಬಿಂಗ್ ಏನಂತ ನನಗೆ ಕಷ್ಟ ಏನು ಅನಿಸಲಿಲ್ಲ. ಬಟ್ ಇದರಲ್ಲಿ ಒಂಥರ ವಿಚಿತ್ರವಾಗಿ ವಿಭಿನ್ನವಾಗಿ ಡಬ್ಬಿಂಗ್ ಇದೆ, ಅದು ನನಗೂ ತುಂಬ ಹೊಸದು. ನಾಳೆ ಜನಕ್ಕೆ ಗೊತ್ತಾಗುತ್ತೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾದಾಗ ಈ ಥರ ವಾಯ್ಸ್ ಡಬ್ ಮಾಡಿದಾರ ಅಂತ ಗೊತ್ತಾಗುತ್ತೆ. ದಟ್ ಇಸ್ ಎ ಏನಂತಾರೆ ಹೊಸ ಒಂದು ವಿಚಾರ. ಸರ್, ಇನ್ನು ಡೈರೆಕ್ಟರ್ ಸರ್ ಮೀಟ್ ಬಂದರೆ, ಆ ಜುಗಲ್ ಬಂದಿ ಯಾರ್ಯಾರ ಮಧ್ಯೆ ಈ ಜುಗಲ್ ಬಂದಿ ನಡೆಯುತ್ತೆ ಸಿನಿಮಾದಲ್ಲಿ? ಜುಗಲ್ ಬಂದಿ ತಾಯಿ ಮಗ, ಹುಡುಗ ಹುಡುಗಿ, ಮಾತು ಬರದೇ ಅದನ್ನು ಕಣ್ಕಾಣದೆ ಇದ್ದವನು, ಹಸುವು ಮಧ್ಯೆ, ದುಡ್ಡಿನ ಮಧ್ಯೆ, ಈಗ ನಮ್ದೆಲ್ಲ ಒಡನಾಟ ಇರುತ್ತೆ. ನನಗೆ ಹಸುವಿದೆ, ದುಡ್ಡು ಬೇಕು. ಜುಗಲ್ ಬಂದಿ ಅಂತಂದರೆ ಬರೀ ಆ ಕಥೆಗೆ ಸೀಮಿತ ಅಲ್ಲ. ನಾನು ಈ ಸಿನಿಮಾ 2 ಗಂಟೆಯಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ನಲ್ಲಿ ಹಾಕಿದ್ದೀನಿ. ಬಟ್ ಜುಗಲ್ ಬಂದಿ ನೀವು ಟೈಟ್ಲು ತಗೊಂಡು ನೀವೆಲ್ಲಾದರೂ ಸಿಂಕ್ ಮಾಡ್ಬೋದು. ಅದೊಂದು ಸಂಗೀತ ಕಚೇರಿಗಾರು ಆಗುತ್ತೆ, ಜಿದ್ದಾಜಿದ್ದಿಗಾದರೂ ಆಗುತ್ತೆ, ತಂದೆ ಮಗುಂದಿಗಾಗುತ್ತೆ, ಈ ಥರ ಜುಗಲ್ ಬಂದಿ 4-5 ಕತೆ, ಇಬ್ಬಿಬ್ರು ಇಬ್ಬಿಬ್ರು ಇಬ್ಬಿಬ್ರು. ಸರ್, ಇನ್ನೂ ಆ್ಯಸ್ ಎ ಡೈರೆಕ್ಟರ್, ಇದು ನಿಮ್ಮದು ಮೊದಲನೇ ಸಿನಿಮಾ. ಜುಗಲ್ ಬಂದಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಹಾಗೂ ಕಮರ್ಷಿಯಲ್ ಸಿನಿಮಾ ಆಗುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ? ನಾವು ಸಿನಿಮಾ ಆ ಥರ ಹೇಳೋಕ್ಕಾಗಲ್ಲ. ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ, ಸಿನಿಮಾ ಅಂತಂದರೆ ಕಮರ್ಷಿಯಲ್ಲು, ಕಂಟೆಂಟು, ಅದೆಲ್ಲ ಹೊರತು ಪಡಿಸಿದ್ರೆ ಒಬ್ಬ ನಿರ್ದೇಶಕ ಒಂದು ಕಥೆನ ಜನಕ್ಕೆ ಎಷ್ಟು ಮಟ್ಟಿಗೆ ಹೇಳಬಲ್ಲ, ಗ್ರಿಪ್ಪಿಂಗ್ ಆಗಿ, ಹೊಸದಾಗಿ. ಈಗ ಇಷ್ಟು ಜನ ನಿರ್ದೇಶಕರವ್ರೆ, ಸಾವಿರಾರು ಸಿನಿಮಾಗಳಾಗ್ಬಿಟ್ಟಿದೆ, ಮತ್ತೆ ನಾನು ಅಲ್ಲಿಗೆ ಬಂದಿದ್ದೀನಿ. ನಿಂದೇನು ಹೊಸದು? ನೀನೇನು ಹೇಳಬಲ್ಲೆ? ಸಾವಿರಾರು ಜನ ಮಾಡಿ ಹೋಗಿರೋ ಕೆಲಸಕ್ಕೆ ನೀನು ಬಂದಿದೀಯೇ, ನೀನೇನು ವಸ್ತು ಕೊಡಬಲ್ಲೆ ಅನ್ನೋದು ಆ ಕ್ವಶನ್ ಹಾಕ್ಕಂಡೆ ನಾವು ಇದೆಲ್ಲ ಮಾಡ್ತಿರೋದು. ಅಷ್ಟು ಜನ ನಿರ್ದೇಶಕರವರೇ, ಅಂತಂಥ ಸಿನಿಮಾಗಳು ಕೊಟ್ಟಿದ್ದಾರೆ, ಆಡಿಯನ್ಸು ಸಾವಿರಾರು ಸಿನಿಮಾ ನೋಡ್ಬಿಟ್ಟಿರ್ತಾರೆ, ಅದ್ರ ಮಧ್ಯೆ ನಾನು ತೂರ್ಕ ಬಂದಿದ್ದೀನಿ ಅಂತಂದರೆ ನಾನೇನು ವಸ್ತು ಕೊಡ್ಬೋದು ಅನ್ನೋ ತಲೆಲಿ ಇಟ್ಕೊಂಡೆ ಇದನ್ನೆಲ್ಲ ಮಾಡಿರೋದು. ಕೊಟ್ಟಿದ್ದೀವಿ ಸಹ. ಹಂಗಾದ್ರೆ ಪಕ್ಕ ಜಗಲ್ ಬಂದು ಎಲ್ಲರಿಗೂ ಮನಸ್ಸು ಮುಟ್ಟುತ್ತೆ ಅಂತ ಹೇಳ್ತೀರಾ? ಪಕ್ಕ ಅವ್ರಿಗೆ ಟಚ್ ಆಗುತ್ತೆ, ಮತ್ತು ಒಂದು ಕ್ವಶನ್ ರೈಸ್ ಮಾಡುತ್ತೆ. ಒಂದು ಹುಡುಗ ಹುಡುಗಿ ಸೀಕ್ವಲ್ ಬರುತ್ತೆ. ಪ್ರತಿಯೊಂದು ಒಬ್ಬ ಲವ್ವರು, ಪ್ರತಿ ಹುಡುಗ ಹುಡುಗಿ ಆ ಸಿನಿಮಾ ನೋಡಿದಾಗ ಇನ್ಮೇಲೆ ಮುಕ್ತವಾಗಿ ಮಾತಾಡ್ತಾರೆ. ಈಗ ಏನೋ ಒಂದು ಅಡೆತಡೆ ಇರುತ್ತೆ, ಎಷ್ಟೇ ಲವ್ ಮಾಡಿದರೂ ಕೆಲವೊಂದು ಸಿಚುವೇಶನಲ್ಲಿ ಏನೋ ಒಂದು ಅಡೆತಡೆ ಇರುತ್ತೆ ಕೇಳೋಕ್ಕೆ ಹೇಳೋಕ್ಕೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ತುಂಬ ಮುಕ್ತವಾಗಿ ಮಾತಾಡ್ಕೋತಾರೆ. ಆಮೇಲೆ ತಾಯಿ ಮಗನ ಪ್ರೀತಿ, ದುಡ್ಡಿನ ಮೇಲೆ, ಇದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಕ್ವಶನ್ ರೈಸ್ ಆಗುತ್ತೆ ಅವ್ರವ್ರಿಗೇನು.